आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. चिकोडी तालुका बुधवारी बंद, रास्ता रोको आणि टाळं ठोकलं जाणार, मुख्यमंत्र्यांचा निर्णय अमान्य. आजची सगळ्यात मोठी बातमी आपण पाहतोय. कर्नाटकचे मुख्यमंत्री सिद्धरामय्या यांनी चिकोडी जिल्हा निर्मितीसाठी समिती नेमली होती, तो निर्णय जनतेनं अमान्य केला आहे. मुख्यमंत्र्यांची भूमिका जनतेनं फेटाळून लावली आहे. मुख्यमंत्री आणि सरकारवर खर्चून टीका करण्यात आली आहे. चिकोडी शहर आणि परिसरातल्या सगळ्या सरकारी कार्यालयांना टाळं ठोकण्याचा निर्णय झाला आहे. शिवाय चिकोडी तालुक्यातील प्रमुख 14 मार्गावर रास्ता रोकोही केला जाणार आहे. आंदोलकांचे नेते बी आर संगापकुळ यांनी आता आंदोलनाची मोठी घोषणा केली आहे. शिवाय त्यांनी खासदार प्रकाश हुक्केरे यांच्यावरही खरबरीत टीका केली आहे. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿನ ಚಿಕ್ಕೋಡಿ ಆಗಿ ಹೇಳಿದ ವಿಧಾನಸಭಾದ ಚಿಕ್ಕೋಡಿ ಜಿಲ್ಲಾ ಮಾಡ್ತಾರೆ, ಆವತ್ತಿನ ಸಮಿತಿ ಇರಲಿಲ್ಲ. ಚಿಕ್ಕೋಡಿಯಿಂದ 3 ಸಲ ನಿಯೋಗ ಹೋಗಿತ್ತು, ಸ್ವಾಮಿಗಳು ಹೋಗಿದ್ದಾರೆ, ಆಗ ಸಮಿತಿ ನೇಮಿಸ್ತಾ ಅಂತ ಹೇಳಿಲ್ಲ. ಗೋಕಾದಲ್ಲಿ ಹೋಗಿದ್ದಾರೆ, ಆಗ ಸಮಿತಿ ನೇಮಿಸ್ತಾ ಅಂತ ಹೇಳಿಲ್ಲ. ಬೈಲಂಗಳಲ್ಲಿ ಹೋಗಿದ್ದಾರೆ, ಸಮಿತಿ ನೇಮಿಸ್ತಾ ಅಂತ. ಇವತ್ತು ಸಮಿತಿ ನೇಮಿಸ್ತಾ ಅಂತ ಇದು ತಪ್ಪಿದ ನಿರ್ಣಯ. ಮುಖ್ಯಮಂತ್ರಿ ಸ್ಥಾನದಾಗ ಕುತ್ಕೊಂಡು ಈ ರೀತಿ ಹೇಳೋದು ಜನರನ್ನು ಮೂರ್ಖರನ್ನಾಗಿ ಮಾಡ್ದಂಗೆ ಆಗ್ತದೆ. ಕೆಲವು ಮಂದಿ ಕಪಿಮುಷ್ಟಿ ಹಾಕಿಕೊಂಡ್ರೆ ಇವತ್ತು 25 ಲಕ್ಷ ಮಂದಿಗೆ ಇವತ್ತು ಮೋಸ ಮಾಡಿದ ಸೀಮಾ ಅಂತಕ್ಕಂಥದ್ದು ವಿಚಾರ ಹೇಳಬೇಕು. ಅತ್ತಾಸ ಅಪನ್ ಪೈಲ ಬಿ ಆರ್ ಸಂಗಾಪಗೋಳ್ ಕಾಯ್ ಮನಾಲೆ ತೆ ಆಂದೋಲಕಂಚೆ ಪ್ರಮುಖ ನೇತೆ ಆಹೆತ್. ಚಿಕೋಡಿ ಜಿಲ್ಲಾ ನಿರ್ಮಿತಿಚ ಆಂದೋಲನ ಚಿಕಣ್ಯಾಚಿ ಭೀತಿ ಆಹೆ. ಆಮದಾರ್ ಮಹಂತೇಶ್ ಕವಟಗಿಮಠ ಯಾನಿ ಖಾಸದಾರ್ ಪ್ರಕಾಶ್ ಹುಕ್ಕೇರೆ ಯಾಂಚವರ್ ಖರ್ಮರಿಟ್ ಟೀಕಾ ಕೆಲಿ ಆಹೆ. ಯಾವೇಳಿ ಚಂದ್ರಕಾಂತ ಹುಕ್ಕೇರಿ, ಸಂಜಯ್ ಬಡಿಗೇರ್, ಕಲ್ಲಪ್ಪಾ ಮಂಗ್ಯಾನವರ್, ಎಸ್ ವಾಯ್ ಹಂಜೀಸರ್, ಚಿಕೋಡಿಚೆ ಸ್ವಾಮೀಜಿ ತ್ಯಾಗರಾಜ್ ಕದಂ ಆದಿ ಪ್ರಮುಖ ನೇತೆ ಉಪಸ್ಥಿತ ಹೋತೆ. ಮಹಾನಕರಿ ನ್ಯೂಸ್ ಸಾಠಿ ಚಿಕೋಡಿಯಹುನ್ ಪದ್ಮರಾಜ್ ಚೌಗುಲೆ.